हेलो एव्रीवन एंड वेलकम बैक टू माय चैनल नॉटी थ्रेड्स कन्नड़ा ಈ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಯಾಕಂದ್ರೆ ಈ ವಿಡಿಯೋಲ್ಲಿ ನಾನು ಈ ರೀತಿ ಸ್ಲೀವ್ಗೆ ಕ್ರೋಷೆ ಲೇಸ್ನ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಇದು ಜಸ್ಟ್ ಒನ್ ಐಡಿಯಾಗೆ ಮಾತ್ರ ಈ ರೀತಿ ಐಡಿಯಾನ ನೀವು ಯೂಸ್ ಮಾಡಿಕೊಂಡು ಯಾವ ಥರ ಬೇಕೋ ಆ ಥರ ಡಿಸೈನ್ನ ನೀವು ಮಾಡ್ಕೋಬೋದು ಸೊ ನಾನಿಲ್ಲಿ ಸಿಲ್ಕ್ ಥರನ ಯೂಸ್ ಮಾಡಿಕೊಂಡು ಈ ರೀತಿ ಡಬಲ್ ಆರ್ಚ್ ಡಿಸೈನ್ನ ಹಾಕ್ತಾ ಇದ್ದೀನಿ ಸೊ ಫಸ್ಟ್ ಸ್ಟೆಪ್ಪಲ್ಲಿ ಬಂದು ಗೋಲ್ಡ್ ಬೀಡ್ಸ್ನ ಯೂಸ್ ಮಾಡ್ಕೋತಾ ಇದ್ದೀನಿ ಅಬೌಟ್ 4 mm ಸೈಜ್ ಗೋಲ್ಡ್ ಬೀಡ್ ಅದು ಆ್ಯಂಡ್ ಲಾಸ್ಟ್ ಸ್ಟೆಪ್ಪಲ್ಲಿ ಒಂದು 3 mm ಸೈಜ್ ಪುಟ್ಟು ಗೋಲ್ಡ್ ಬೀಡ್ನ ಯೂಸ್ ಮಾಡ್ತಿದ್ದೀನಿ ಸ್ಲೀವ್ಗೆ ಆಲ್ರೆಡಿ ನಾನು ಕಾಂಟ್ರಾಸ್ಟ್ ಕಲರ್ ಅಂದರೆ ಬ್ಲ್ಯಾಕ್ ಕಲರ್ ಪೈಪಿಂಗಿಂದ ಹೊಲಿಸಿದ್ದೀನಿ ಆ್ಯಂಡ್ ಸಿಲ್ಕ್ ಥ್ರೆಡ್ ಬಂದು 6 ಎಳೆ ತೊಗೊಂಡಿರೋದು ಆ್ಯಂಡ್ ನೀಡಲ್ ನಂಬರ್ 10 ಯೂಶ್ವಲಿ ನಾನು ನೀಡಲ್ ನಂಬರ್ 10 ಯೂಸ್ ಮಾಡೋದು ಇವಾಗ ಸಿಲ್ಕ್ ಥ್ರೆಡ್ ಸ್ಟ್ರ್ಯಾಂಡ್ಸ್ ತುಂಬ ಜಾಸ್ತಿ ತೊಗೊಂಡಾಗ ಮಾತ್ರ ನಾನು ನೀಡಲ್ನ ಚೇಂಜ್ ಮಾಡ್ತೀನಿ ಸೊ ಇಲ್ಲಿ ನಾನು ಸ್ಟಿಚ್ ಅಂದರೆ ಸ್ಲೀವ್ದು ಸೈಡ್ ಸ್ಟಿಚ್ ಇರುತ್ತಲ್ವ ಅದ್ರ ಪಕ್ಕದಿಂದನೇ ಈ ನಾಟ್ನ ಫಿಕ್ಸ್ ಮಾಡಿಕೊಂಡು ಬೇಸ್ ಲೈನ್ ಹಾಕೋದಕ್ಕೆ ಶುರು ಮಾಡ್ತಾ ಇದ್ದೀನಿ ಸೊ ಬೇಸ್ ಲೈನ್ ಬಂದು 5 chains 1 single crochet 2 times ಸೊ ಇದು ಬಂದು ಮೈ ಫಸ್ಟ್ ಬ್ಲಾಕ್ ಆಫ್ 5 chains ಇದಾದಮೇಲೆ ಇನ್ನೊಂದು ಸತಿ 5 chains ಆ್ಯಂಡ್ 1 single crochet ಇಷ್ಟಾದಮೇಲೆ ಒಂದು ಗೋಲ್ಡ್ ಬೀಡ್ನ ಹಾಕ್ಕೋಬೇಕು ಸೊ ಇಲ್ಲಿ ನಿಮಗೆ ಗೋಲ್ಡ್ ಬೀಡ್ ಬೇಡ ಅನ್ನೋದಾದರೆ ನೀವು ಯಾವುದೇ ರೀತಿ ಬೀಡ್ನ ಯೂಸ್ ಮಾಡ್ಬೋದು ಲೈಕ್ ಕ್ರಿಸ್ಟಲ್ ಆರ್ ಪರ್ಲ್ಸ್ ಸೊ ಬೀಡ್ ಹಾಕಿದ್ಮೇಲೆ ಅದಕ್ಕೆ ಒಂದು ಚೈನ್ ಸ್ಟಿಚ್ ಹಾಕಿ ಲಾಕ್ ಮಾಡಿಕೊಂಡು ಆಮೇಲೆ ಒಂದು ಸಿಂಗಲ್ ಕ್ರೋಷೇನ ಮಾಡ್ಕೋಬೇಕು ಇದಾದಮೇಲೆ ಮತ್ತೆ 5 chainsನ 3 ಸರ್ತಿ ಹಾಕ್ಕೋಬೇಕು ಸೊ 3 blocks ಆಫ್ 5 chains ಆಫ್ಟರ್ ದ ಬೀಡ್ ಬೇಸ್ ಲೈನ್ ತುಂಬಾ ಈಸಿಯಾಗಿದೆ ಇದನ್ನು ಆಲ್ರೆಡಿ ನಾವು ಸೀರೆಗೆ ಹಾಕೋದು ತೋರಿಸಿದ್ದೆ ಬಟ್ ನಿಮ್ಗೆ ನೆನಪಿಲ್ಲ ಅಂದರೆ ವಿಡಿಯೋನ ಕೊನೆವರೆಗೂ ನೋಡಿ ನಿಮಗೆ ಗೊತ್ತಾಗ್ಬಿಡುತ್ತೆ ಹೇಗೆ ಅಂತ ಸೊ ಇನ್ ಬಿಟ್ವೀನ್ 2 beads 5 chain 3 ಸರ್ತಿ ಹಾಕ್ತಾ ಇದ್ದೀನಿ ಸೊ ಇದೇ ರೀತಿ ಸ್ಲೀವ್ ರೌಂಡ್ ಫುಲ್ಲು ಫಿನಿಶ್ ಆಗೋವರೆಗೂ ಬೇಸ್ ಲೈನ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗಿ ಸೊ ಬೀಡ್ ಬೇಡ ಅಂದರೆ ಬೀಡ್ ಸ್ಕಿಪ್ ಮಾಡ್ಬೋದು ಕಂಪ್ಲೀಟ್ಲಿ ಆಪ್ಷನಲ್ಲು ನೀವು ಯಾವ ರೀತಿ ಚೇಂಜಸ್ ಬೇಕೋ ಅದನ್ನು ಮಾಡ್ಕೋಬೋದು ಈ ಡಿಸೈನಲ್ಲಿ ಹೀಗೆ ಹಾಕಬೇಕು ಹಾಗೆ ಹಾಕಬೇಕು ಅಂತ ಏನಿಲ್ಲ ಇದು ಸುಮ್ಮನೆ ಒಂದು ಐಡಿಯಾಗೋಸ್ಕರ ಶೇರ್ ಮಾಡ್ತಾ ಇರೋದು ಅಷ್ಟೇ ಸೊ ಈ ರೀತಿ ಲೇಸ್ ಡಿಸೈನ್ ಹಾಕುವಾಗ ನೀವು ಕಮಲ್ ಕಡಾಯಿ ಥ್ರೆಡ್ ಕೂಡ ಯೂಸ್ ಮಾಡ್ಕೋಬೋದು ಆ್ಯಂಡ್ ಕಾಟನ್ ಸಾರಿ ಬ್ಲೌಸ್ಗೆ ನೀವು ಈ ರೀತಿ ಡಿಸೈನ್ ಹಾಕೋದಾದರೆ ಆ್ಯಂಕರ್ ಥ್ರೆಡ್ ಇರುತ್ತಲ್ಲ ಎಂಬ್ರಾಯ್ಡ್ರಿ ಫ್ಲಾಸ್ ಆಗಲಿ ಅಥವಾ ಆ್ಯಂಕರ್ ಬಾಲ್ ನಾವು ಈ ಪರ್ಸು ಇದೆಲ್ಲ ಹಾಕೋದಕ್ಕೆ ಯೂಸ್ ಮಾಡ್ತೀವಲ್ಲ ಆ ದಾರ ಕೂಡ ನೀವು ಯೂಸ್ ಮಾಡ್ಕೋಬೋದು ಇದೊಂಥರ ಬಿಗಿನರ್ ಲೆವೆಲ್ ಡಿಸೈನ್ ಅಂತಲೇ ಹೇಳ್ಬೋದು ತುಂಬ ಕಷ್ಟ ಏನಿಲ್ಲ ನಿಮಗೆ ಕ್ರೋಷೆ ಹಾಕಿ ಅಭ್ಯಾಸ ಇದ್ದರೆ ಲೆಸ್ ದೆನ್ 1 hourಲ್ಲಿ ನೀವು 2 sleeves ಹಾಕಿ ಮುಗಿಸ್ಬಿಡ್ಬೋದು ಯಾಕಂದರೆ ಸ್ಲೀವ್ ರೌಂಡು ಅಬ್ಬಬ್ಬ ಅಂದರೆ ಒಂದು 15 inches ಅಗಲ ಇರುತ್ತೆ ಸೊ 15 and 15 ಅಬೌಟ್ 30 inches ಹಾಕೋದಷ್ಟೇ ಅಲ್ವಾ ಸೊ ಹಾಗಾಗಿ ತುಂಬ ಬೇಗ ಆಗೋಗುತ್ತೆ ಆ್ಯಂಡ್ ನಾನಿಲ್ಲಿ 2 colorsನ ಯೂಸ್ ಮಾಡ್ಕೋತಾ ಇದ್ದೀನಿ ಬೇಸ್ ಲೈನ್ ಬಂದು ಗ್ರೇ ಕಲರ್ ಆ್ಯಂಡ್ ನೆಕ್ಸ್ಟ್ ಆರ್ಚ್ ಹಾಕಿದ್ದಾದಮೇಲೆ ಲಾಸ್ಟ್ ಸ್ಟೆಪ್ಪಲ್ಲಿ ನಾನು ಬ್ಲ್ಯಾಕ್ ಕೂಡ ಯೂಸ್ ಮಾಡ್ತಾ ಇದ್ದೀನಿ ಸೊ ಸಾರಿಯಲ್ಲಿ ನೀವು ಯಾವುದು ಪ್ರಾಮಿನೆಂಟ್ ಕಲರ್ಸ್ ಇದೆ ಅದನ್ನು ಚೂಸ್ ಮಾಡಿಕೊಂಡು ಈ ರೀತಿ ಡಿಸೈನ್ ಮಾಡಿದ್ರೆ ತುಂಬಾ ಒಂಥರ ರಿಚ್ಚಾಗಿ ಕಾಣುತ್ತೆ ಇದಕ್ಕೆ ಸೀರೆ ಬಂದು ಗ್ರೇ ಜಾಸ್ತಿ ಇದೆ ಈ ಸೀರೆಗೆ ಸೊ ಹಾಗಾಗಿ ನಾನು ಬೇಸ್ ಲೈನ್ ಗ್ರೇನೇ ಮಾಡ್ತಾ ಇರೋದು ಸೊ ಇವಾಗ ಆಲ್ಮೋಸ್ಟ್ ಬೇಸ್ ಲೈನ್ ಫಿನಿಶ್ ಆಗಿದೆ ನೋಡಿ ಇವಾಗ ಇದನ್ನು ಟರ್ನ್ ಮಾಡ್ಕೊಳ್ಳೋಣ ಟರ್ನ್ ಮಾಡಿಕೊಂಡು ತಿರ್ಗಾ 5 chains ಸಿಂಗಲ್ ಕ್ರೋಷೆ ಆನ್ ಸಿಂಗಲ್ ಕ್ರೋಷೆ ಮತ್ತು 5 chains ಸಿಂಗಲ್ ಕ್ರೋಷೆ ಆನ್ ಸಿಂಗಲ್ ಕ್ರೋಷೆ ಆ್ಯಂಡ್ ಬೀಡ್ ಸುತ್ತ ಕೂಡ ನಾವು ಚೈನ್ಸ್ ಹಾಕ್ಕೋಬೇಕಾಗತ್ತೆ ಯಾಕಂದರೆ ನಮಗೆ ಆರ್ಚ್ ಹಾಕೋದಕ್ಕೆ ಸ್ಪೇಸ್ ಬೇಕಲ್ಲ ಸೊ ಹಾಗಾಗಿ ಬೀಡ್ ಸುತ್ತಾನೂ ಒಂದು 5-6 chains ಆ ಕೌಂಟು ನಿಮ್ಮ ಬೀಡ್ ಸೈಜ್ ಮೇಲೆ ಡಿಪೆಂಡ್ ಆಗುತ್ತೆ ನೀವು ಬೀಡ್ ಸ್ವಲ್ಪ ಪುಟ್ಟದಾಗಿ ಯೂಸ್ ಮಾಡಿದ್ರೆ ನಂಬರ್ ಆಫ್ ಚೈನ್ಸ್ ಕಮ್ಮಿ ಹಾಕ್ಕೊಳ್ಳಿ ಬೀಡ್ ಸ್ವಲ್ಪ ದೊಡ್ಡ ಸೈಜ್ ಯೂಸ್ ಮಾಡಿದ್ರೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ಅದಾದಮೇಲೆ ಕಂಟಿನ್ಯೂ ಮಾಡ್ಕೊಳ್ಳಿ ಅಂದರೆ 5 chains ಸಿಂಗಲ್ ಕ್ರೋಷೆ ಆನ್ ಸಿಂಗಲ್ ಕ್ರೋಷೆ ಮತ್ತು 5 chains ಸಿಂಗಲ್ ಆನ್ ಸಿಂಗಲ್ ಇದೇ ರೀತಿ ಈ ಸ್ಟೆಪ್ ಕೂಡ ಕಂಟಿನ್ಯೂ ಆಗುತ್ತೆ ಆ್ಯಂಡ್ ಒಂದು ವೇಳೆ ನಿಮ್ಮ ಸೀರೆಯಲ್ಲಿ ಇನ್ನೂ ಜಾಸ್ತಿ ಕಲರ್ಸ್ ಇದೆ ನೀವು ಇನ್ನೂ ಜಾಸ್ತಿ ಕಲರ್ಸ್ ಯೂಸ್ ಮಾಡಬೇಕು ಅಂತ ನಿಮ್ಗೆ ಅನಿಸಿದ್ರೆ ಪ್ರತಿ ಒಂದು ಸ್ಟೆಪ್ಪಲ್ಲೂ ನೀವು ಕಲರ್ಸ್ನ ಚೇಂಜ್ ಮಾಡ್ಕೋಬೋದು ಯಾವುದೇ ರೀತಿ ರೂಲ್ ಇಲ್ಲ ಸೊ ನಿಮಗೆ ಕಲರ್ಸ್ ಜೊತೆ ಹೇಗೆ ಬೇಕೋ ಹಾಗೆ ಆಟ ಆಡ್ಬೋದು ಸೊ ಇದು ಸೆಕೆಂಡ್ ಸ್ಟೆಪ್ ಕಂಪ್ಲೀಟ್ ಆದಮೇಲೆ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಆರ್ಚ್ ಹಾಕೋದು ಆ್ಯಂಡ್ ಅಲ್ಲಿ ಬ್ಯಾಕ್ಗ್ರೌಂಡಲ್ಲಿ ನೀವು ನೋಡ್ತಾ ಇದ್ದೀರಾ ನಾನು ಈ ಬ್ಲೌಸ್ಗೆ ಫ್ರಂಟ್ ಆ್ಯಂಡ್ ಬ್ಯಾಕಲ್ಲಿ ಕಚ್ ವರ್ಕ್ ಎಂಬ್ರಾಯ್ಡ್ರಿ ಮಾಡಿದ್ದೀನಿ ಕಚ್ ವರ್ಕ್ ಅಂದರೆ ಇದು ಕಂಪ್ಯೂಟರೈಸ್ಡ್ ಎಂಬ್ರಾಯ್ಡ್ರಿ ಸೊ ಸೀರೆ ಬಂದು ಒಂಥರ ಇಕ್ಕತ್ತು ಪ್ಯಾಟರ್ನ್ ಸಾರಿ ಅಲ್ವಾ ಸೊ ಹಾಗಾಗಿ ಬ್ಲ್ಯಾಕ್ ಆ್ಯಂಡ್ ಗ್ರೇನ ಯೂಸ್ ಮಾಡಿಕೊಂಡು ಫ್ರಂಟ್ ಆ್ಯಂಡ್ ಬ್ಯಾಕಲ್ಲಿ ನಾನು ಕಚ್ ವರ್ಕ್ ಡಿಸೈನ್ನ ಹಾಕ್ಬಿಟ್ಟು ಸ್ಲೀವ್ಗೆ ಈ ರೀತಿ ಕ್ರೋಷೆ ಲೇಸ್ನ
ಹಾಕ್ತಾ ಇದ್ದೀನಿ, ಜಸ್ಟ್ ಒಂಥರ ಡಿಫ್ರೆಂಟ್ ಲುಕ್ ಇರಲಿ ಅಂತ. ನೋಡಿ, ಮಾತು ಮಾತಲ್ಲಿ ಸೆಕೆಂಡ್ ಸ್ಟೆಪ್ ಕೂಡ ಆಗೋಯಿತು. ಇವಾಗ ಮತ್ತೆ ಟರ್ನ್ ಮಾಡಿಕೊಂಡು ಆರ್ಚ್ ಹಾಕೋಣ. ಸೊ ಇಲ್ಲಿ ಮತ್ತೆ 5 ಚೈನ್ಸ್, ಒಂದು ಸಿಂಗಲ್ ಕ್ರೋಷೆ, ಮತ್ತು ಪಕ್ಕದಲ್ಲಿ ಅಂದರೆ ಬೀಡ್ ಪಕ್ಕ ಒಂದು ಚೈನ್ ಬ್ಲಾಕ್ ಇರುತ್ತಲ್ವಾ, ಅಲ್ಲಿಗೆ ಒಂದು ಸಿಂಗಲ್ ಕ್ರೋಷೇನಾದರೂ ಹಾಕ್ಕೊಳ್ಳಿ ಅಥವಾ 2 ಸಿಂಗಲ್ ಕ್ರೋಷೇನಾದರೂ ಹಾಕ್ಕೊಳ್ಳಿ, ಜಾಸ್ತಿ ಡಿಫ್ರೆನ್ಸ್ ಏನಾಗಲ್ಲ. ಅದಾದಮೇಲೆ ಬೀಡ್ ಸುತ್ತ ಚೈನ್ ಹಾಕಿರ್ತೀವಲ್ವಾ, ಅಲ್ಲಿಗೆ ಆರ್ಚ್ ಹಾಕೋದಕ್ಕೆ ಶುರು ಮಾಡಬೇಕು. ಸೊ ನೀವು 6 ಚೈನ್ ಹಾಕಿದರೆ 12+2 = 3 ಹಾಕ್ಕೋಬೋದು. ಆ ರೀತಿ ಕೌಂಟ್ನ ನೀವು ಡಿಸೈಡ್ ಮಾಡ್ಕೋಬೇಕು. ಸೊ ಇವಾಗ 6 ಚೈನ್ ಹಾಕಿದರೆ ಬೀಡ್ ಸುತ್ತ ಒಂದು 14-15 ಡಬಲ್ ಕ್ರೋಷೇನ ಹಾಕ್ಕೋಬೋದು. ಬೀಡ್ ಇನ್ ಕೇಸ್ ನೀವು ಚಿಕ್ಕದಾಗಿ ಯೂಸ್ ಮಾಡಿದರೆ ಚೈನ್ಸ್ ಕೂಡ ಕಮ್ಮಿ ಹಾಕಿರ್ತೀರ, ಆ್ಯಂಡ್ ಚೈನ್ಸ್ ಕಮ್ಮಿ ಇದ್ದರೆ ಅಲ್ಲಿ ಜಾಗ ಕಮ್ಮಿ ಇರುತ್ತೆ, ಸೊ ಹಾಗಾಗಿ ಕಂಬಗಳು ಕಮ್ಮಿ ಇರುತ್ತೆ. ಸೊ ಆರ್ಚ್ ಹಾಕಿದಾದಮೇಲೆ ಮತ್ತೆ 2 ಸಿಂಗಲ್ ಕ್ರೋಷೆ ಹಾಕಿ, ಸಿಂಗಲ್ ಕ್ರೋಷೆ ಮೇಲೆ ಸಿಂಗಲ್ ಕ್ರೋಷೆ ಹಾಕ್ಕೊಂಡು 5 ಚೈನ್ ಹಾಕ್ಬಿಟ್ಟು ತಿರ್ಗಾ 2 ಸಿಂಗಲ್ ಕ್ರೋಷೆ ಹಾಕಿ ಮತ್ತೆ ಕಂಬಗಳನ್ನು ಹಾಕೋದನ್ನು ಶುರು ಮಾಡಬೇಕು. ಸೊ ತುಂಬ ಒಂಥರ ವೆರಿ ರೆಪಿಟೇಟಿವ್ ಆ್ಯಂಡ್ ಸಖತ್ ಈಸಿ ಡಿಸೈನು. ಇದನ್ನು ಇಷ್ಟು ಮಾತ್ರ ಬೇಕಿದ್ದರೂ ಹಾಕಿ ಬಿಡ್ಬೋದು, ಆರ್ ಇವಾಗ ನಾನು ಹಾಕ್ತೀನಲ್ವಾ, ಕಲರ್ ಚೇಂಜ್ ಮಾಡಿಬಿಟ್ಟು ನೆಕ್ಸ್ಟ್ ಸ್ಟೆಪ್ಪಲ್ಲಿ ಬೀಡ್ ಆ್ಯಡ್ ಮಾಡ್ತಾ ಇದ್ದೀನಿ, ಸೊ ಅದನ್ನು ಕೂಡ ನೀವು ಕಂಟಿನ್ಯೂ ಮಾಡ್ಬೋದು. ಸೊ ಬರೀ ಆರ್ಚ್ ಹಾಕಿದ್ರು ಕೂಡ ತುಂಬಾ ಚೆನ್ನಾಗಿರುತ್ತೆ. ಈ ಸೀರೆಗೆ ಮ್ಯಾಚ್ ಆಗಲಿ ಅಂತ ನಾನು ಈ ರೀತಿ ಡಲ್ ಗೋಲ್ಡ್ ಬೀಡ್ಸ್ನ ಯೂಸ್ ಮಾಡ್ಕೋತಾ ಇದ್ದೀನಿ. ನಿಮ್ಮ ಸೀರೆಯಲ್ಲಿ ಗಟ್ಟಿ ಬಾರ್ಡರ್ ಅಥವಾ ಶೈನಿಂಗ್ ಬಾರ್ಡರ್ ಇದ್ದರೆ ನೀವು ಪ್ರಾಪರ್ ಗೋಲ್ಡ್ ಬೀಡ್ಸ್ನೇ ಯೂಸ್ ಮಾಡ್ಕೋಬೋದು. ಸೊ ಈ ಸ್ಟೆಪ್ ಅರ್ಥ ಆಗಿದೆ ಅಲ್ವಾ, ಇದೇ ರೀತಿ ಕೊನೆವರೆಗೂ ಕಂಟಿನ್ಯೂ ಮಾಡಿ. ಅದಾದಮೇಲೆ ಇಲ್ಲಿಗೆ ನಾನು ಹೇಗೆ ಕಲರ್ ಚೇಂಜ್ ಮಾಡ್ಕೋತಾ ಇದ್ದೀನೋ ನೀವು ಅದೇ ರೀತಿ ಮಾಡ್ಕೋಬೋದು. ಸೊ ಫಸ್ಟ್ ಕಲರ್ನ ಕಟ್ ಮಾಡಿಬಿಟ್ಟು ಸೆಕೆಂಡ್ ಕಲರ್ನ ಈ ರೀತಿ ಎರಡನ್ನು ಸೇರಿಸ್ಬಿಟ್ಟು ಗಂಟು ಹಾಕ್ಕೊಂಡ್ರೆ ಅಲ್ಲಿಗೆ ಕಲರ್ ಚೇಂಜ್ ಆಯಿತು. ಸೊ ಇವಾಗ ಈ ಸ್ಟೆಪ್ಪಲ್ಲಿ ನಾನು 3 mm ಗೋಲ್ಡ್ ಬೀಡ್ಸ್ನ ಯೂಸ್ ಮಾಡ್ಕೋತಾ ಇದ್ದೀನಿ. ಇದು ಕಂಪ್ಲೀಟ್ಲಿ ಆಪ್ಷನಲ್, ನಿಮ್ಗೆ ಬೇಡ ಅಂದರೆ ಬೀಡ್ ಯೂಸ್ ಮಾಡೋದನ್ನು ಕಂಪ್ಲೀಟ್ಲಿ ಸ್ಕಿಪ್ ಮಾಡ್ಬೋದು, ಇಲ್ಲ ಅಂದರೆ ಹಾಕಿದ್ರೂ ಚೆನ್ನಾಗೇ ಇರುತ್ತೆ. ಅಂದರೆ ಇದು ನಿಮ್ಮ ಇಂಡಿವಿಜುವಲ್ ಟೇಸ್ಟ್ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಇಲ್ಲಿ ಫಸ್ಟ್ ಸ್ಟಿಚ್ಚಲ್ಲಿ ಒಂದು ಚೈನ್ನ ತಗೊಂಡು ಶುರು ಮಾಡ್ಕೋತಾ ಇದ್ದೀನಿ, ಮತ್ತು 5 ಚೈನ್ಸ್ ಹಾಕ್ಕೊಂಡು ಆ ಚೈನ್ ಸ್ಪೇಸಲ್ಲಿ ಒಂದು ಸಿಂಗಲ್ ಕ್ರೋಷೇನ ಹಾಕಬೇಕು. ಸೊ 5 ಚೈನ್ ಗ್ಯಾಪ್ ಇರುತ್ತಲ್ವಾ, ಈ ಗ್ಯಾಪಲ್ಲಿ ಒಂದು ಸಿಂಗಲ್ ಕ್ರೋಷೇನ ಹಾಕ್ಕೊಂಡು ಡೈರೆಕ್ಟಾಗಿ ಕಂಬ ಹಾಕೋದನ್ನು ಶುರು ಮಾಡ್ಬೋದು, ಆರ್ ಈ ರೀತಿ ಒಂದು ಬೀಡ್ ಹಾಕ್ಬಿಟ್ಟು ಕಂಬನ ಶುರು ಮಾಡ್ಬೋದು. ಸೊ ಕಂಬ ಮೇಲೆ ಕಂಬ, ಈ ಬೀಡ್ ಸೈಜ್ ಸ್ವಲ್ಪ ದೊಡ್ಡದಾಗಿರೋದ್ರಿಂದ ನಾನು 2 ಕಂಬ ಹಾಕಿದ್ಮೇಲೆ ಒಂದು ಬೀಡನ್ನ ಹಾಕೋತಾ ಇದ್ದೀನಿ. ಬೀಡ್ ಹಾಕಿದ್ಮೇಲೆ ಚೈನ್ ಹಾಕಿ ಅದನ್ನು ಲಾಕ್ ಮಾಡೋದೇನು ನೆಸೆಸರಿ ಇಲ್ಲ, ಹಾಗೇ ನೀವು ಡಬಲ್ ಕ್ರೋಷೆ ಅವ್ರ ಕಂಬನ ಕಂಟಿನ್ಯೂ ಮಾಡ್ಬೋದು. ಸೊ ಆರ್ಚ್ಗೆ ಪ್ರತಿ ಒಂದು ಡಬಲ್ ಮೇಲೆ ಡಬಲ್ ಹಾಕಲೇಬೇಕು, 2 ಡಬಲ್ ಆದಮೇಲೆ ಒಂದು ಬೀಡನ್ನ ಆ್ಯಡ್ ಮಾಡ್ಕೊಳ್ಳಿ ಅಷ್ಟೇ. ಸೊ ಸಖತ್ ಬೇಗ ಆಗೋಗುತ್ತೆ, ನೀವು ಫಸ್ಟ್ ಟೈಮ್ ಟ್ರೈ ಮಾಡಿದ್ರೆ ಒಂದು ಸ್ವಲ್ಪ ಟೈಮ್ ಹಿಡಿಬೋದು, ಬಟ್ ಕ್ರೋಷೆ ಹಾಕಿ ಅಭ್ಯಾಸ ಇರೋರಿಗೆ ತುಂಬಾ ಬೇಗ ಕಣ್ಮುಚ್ಚು ಕಣ್ ತೆಗೆಯೋಷ್ಟರಲ್ಲಿ ಆಗೋಗುತ್ತೆ, ಆ್ಯಂಡ್ ತುಂಬ ಒಂಥರ ವೆರಿ ಡಿಫ್ರೆಂಟ್ ಆ್ಯಂಡ್ ಎಲಿಗೆಂಟಾಗಿ ಕೂಡ ಕಾಣಿಸುತ್ತೆ. ಸೊ ನೀವೆಲ್ಲ ಖಂಡಿತ ಟ್ರೈ ಮಾಡಿ. ಟ್ರೈ ಮಾಡಿದರೆ ಫೇಸ್ಬುಕ್ಕಲ್ಲಿ ನಮ್ಮ ಗ್ರೂಪ್ ಇದೆಯಲ್ಲ, ದಿ ಕ್ರೋಷೆ ಕ್ಲಬ್ ಬೈ ನಾಟಿ ಥ್ರೆಡ್ಸ್ ಅಂತ, ಅದರಲ್ಲಿ ಶೇರ್ ಮಾಡಿ, ನಾನು ನೋಡಿ ಖುಷಿ ಪಡ್ತೀನಿ. ಸೊ ಇದೇ ರೀತಿ ಕೊನೆವರೆಗೂ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೋದು. ನಾನು ಆಗಲೇ ಹೇಳ್ದಂಗೆ ಈ ಸ್ಟೆಪ್ಪಲ್ಲಿ ಬೀಡ್ಸ್ ಕಂಪ್ಲೀಟ್ಲಿ ಆಪ್ಷನಲ್. ನಿಮಗೆ ಇನ್ನೊಂದು ಸ್ವಲ್ಪ ಕ್ಯೂಟಾಗಿ ಕಾಣಿಸ್ಬೇಕು ಅಂದರೆ ಬೀಡ್ಸ್ನ ಸ್ಕಿಪ್ ಮಾಡಿ ಪಿಕೋ ಸ್ಟಿಚಸ್ನ ಆ್ಯಡ್ ಮಾಡ್ಕೋಬೋದು. ಸೊ ಲಾಸ್ಟಲ್ಲಿ ಬೀಡ್ ಹಾಕಿ ಚೈನ್ ಹಾಕಿ 2-3 ಸಿಂಗಲ್ ಕ್ರೋಷೆ ಹಾಕ್ಕೊಳ್ಳಿ, ಅಲ್ಲಿ ಖಾಲಿ ಬ್ಲಾಕ್ ಇರುತ್ತಲ್ವಾ, ಅದಾದಮೇಲೆ ನೆಕ್ಸ್ಟು ಮತ್ತೆ ಆರ್ಚ್ ಮೇಲೆ ಆರ್ಚ್ ಹಾಕ್ಕೊಳ್ಳಿ. ಸೊ ಫೈನಲ್ ಲುಕ್ ಈ ರೀತಿ ಇದೆ ನೋಡಿ, ಸಖತ್ ಅಂದರೆ ಬಾರ್ಡರ್ ಕೆಳಗಡೆ ಆರ್ಚ್ ಬರೋದ್ರಿಂದ ಸ್ವಲ್ಪ ಎಲಿಗೆಂಟಾಗಿ ಕಾಣಿಸುತ್ತೆ. ಆ್ಯಂಡ್ ನೀವು ಸ್ಲೀವ್ ಸೈಜ್ ಕೂಡ ಅಷ್ಟೇ, ನೀವು ಎಷ್ಟು ಅಗಲ ಲೇಸ್ ಹಾಕಬೇಕು ಅನ್ಕೋತಾ ಇದ್ದೀರಾ ಅಷ್ಟು ಅಗಲ ಅವ್ರ ಅಷ್ಟು ಲೆಂತ್ ನೀವು ಸ್ಲೀವಲ್ಲಿ ಮೈನಸ್ ಮಾಡಬೇಕಾಗತ್ತೆ. ಸೊ ಇದನ್ನು ಜ್ಞಾಪಕ ಇಟ್ಕೊಳ್ಳಿ. ಸೊ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ನನಗೆ ಕಾಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ಅಲ್ಲಿಷ್ಟೇ, ನಾನು ಮತ್ತೆ ಬೇಗ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್.